ಕಾವ್ಯ, ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನ್ ಸೀನ್ ಕ್ರಿಯೇಟ್ ಮಾಡ್ತಿಲ್ಲ ವಿ, ಸೀನ್ ಇವಾಗ ಕ್ರಿಯೇಟ್ ಆಗುತ್ತೆ, ಅದು ಬೇರೆ ನಮ್ ಎಲ್ಲಾರ್ದೂನು. ಕಾವ್ಯ ಸ್ಟಾಪ್ ಇಟ್. ಕಾವ್ಯ, ಕಾವ್ಯ, ಆದ್ರೆ ಏನು ವಿಷಯ? ನೀವ್ ಯಾಕೆ ಕಾವ್ಯಾಗೆ ಏನು ಹೇಳೋದಕ್ಕೆ ಬಿಡ್ತಿಲ್ಲ? ಏನು ಇಲ್ಲಪ್ಪ, ಅದೇನಾದ್ರೆ ಬಿಸ್ನೆಸ್ ಬಗ್ಗೆ ಹಾಗೆ ಒಂದ್ ಸಣ್ಣ ವಿಷಯ ಅಷ್ಟೇ. ಚಿಕ್ಕ ವಿಷಯನ? 20 ಲಕ್ಷ ರೂಪಾಯಿ ನಿನ್ಗೆ ಚಿಕ್ಕ ವಿಷಯನಾ ವಿ? 20 ಲಕ್ಷನಾ? ಅರೇ ವಾ, 20 ಲಕ್ಷ ಇಸ್ಕೋಬೇಕಾ? ತಗೊಳೋದಲ್ಲ, ಕೊಡ್ಬೇಕು. ಕಾರ್ಖಾನೆ ಪ್ರಾಪರ್ಟಿ ಟ್ಯಾಕ್ಸ್ ತುಂಬಬೇಕು, ಅದು 20 ಲಕ್ಷ ರೂಪಾಯಿ. 1 ತಿಂಗಳಷ್ಟೇ ಟೈಮ್ ಇರೋದು. ಏನಾಗಿದೆ ನಿಮ್ಗೆ ಮಾವ? ನೀವು ಪ್ರಾಪರ್ಟಿ ಟ್ಯಾಕ್ಸ್ ತುಂಬೋದನ್ನ ಹೇಗ್ ಮರೆಯಾಕ್ ಸಾಧ್ಯ? ಇಷ್ಟು ವರ್ಷದಿಂದ ನೀವು ಪ್ರಾಪರ್ಟಿ ಟ್ಯಾಕ್ಸ್ ನ ಕಟ್ಟದೇ ಇರೋದಕ್ಕೆ ಗೌರ್ಮೆಂಟ್ ನಮ್ಗೆ 20 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕಳ್ಸಿದ್ದಾರೆ. 20 ಲಕ್ಷ? ಇದರರ್ಥ ನಾವು 1 ತಿಂಗಳೊಳಗಡೆ 20 ಲಕ್ಷ ಕಟ್ಟಲಿಲ್ಲ ಅಂದ್ರೆ ಕಾರ್ಖಾನೆ ಸೀಲ್ ಮಾಡ್ಬಿಡ್ತಾರ? ಯು ಗಾಟ್ ದಟ್ ರೈಟ್, ಸ್ಮಾರ್ಟಿ ಪ್ಯಾಂಟ್ಸ್. ಈ ನೋಟಿಸ್ ಬಗ್ಗೆ ಅಂತೂ ನೀವ್ ಹೇಳಿಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸಿದಿರಾ ಇಲ್ವಾ ಹೇಳಿ? 20 ಲಕ್ಷ ಎಲ್ಲಿಂದ ಬರುತ್ತೆ ವಿ? ಒಂದ್ ವೇಳೆ ಕೆಫೆ ಮತ್ತೆ ಡಾನ್ಸ್ ಕ್ಲಾಸ್ ಕ್ಲೋಸ್ ಆಯ್ತು ಅಂದ್ರೆ ನಾವ್ ಏನ್ ತಿನ್ನೋದು, ಹೇಗ್ ಸರ್ವೈವ್ ಆಗೋದು ವಿ? ಜಸ್ಟ್ ಟೆಲ್ ಮಿ ಡ್ಯಾಮೇಜ್, ಏನೋ ಯೋಚಿಸಿರ್ತಿ ಅಲ್ವಾ, ಅದಕ್ಕೆ ತಾನೇ ನಮ್ಗೆ ಹೇಳಿಲ್ಲ. ನೀನು ತಪ್ಪಾಗಿರೋದು ಮಾವನಿಂದ, ಆದ್ರೆ ನಾವೆಲ್ಲರೂ ಅನ್ಭವಿಸ್ಬೇಕಾಗತ್ತೀಗ. ಮಾವ, ನೀವ್ ಇಷ್ಟು ಕೇರ್ಲೆಸ್ ಆಗಿ ಹೇಗಿರಕ್ ಸಾಧ್ಯ? 20 ಲಕ್ಷ ರೂಪಾಯಿ ಯಾವಾಗ ನೋಡಿದ್ರು ದೊಡ್ಡ ದೊಡ್ಡ ಮಾತಾಡ್ತಾ ಇರ್ತೀರ, ವ್ಯಾಲ್ಯೂಸ್ ಬಗ್ಗೆ ಲೆಕ್ಚರ್ ಕೊಡ್ತಾ ಇರ್ತೀರ. ಇಷ್ಟು ವರ್ಷ ಟ್ಯಾಕ್ಸ್ ಕಟ್ಟದೇನೆ ಕಳ್ತನ ಮಾಡಿದೀರಾ ನೀವು? ಕಾವ್ಯ, ಜಸ್ಟ್ ಶಟ್ ಅಪ್ ಸಮರ್. ಯು ಶಟ್ ಅಪ್. ಹೌ ಡೇರ್ ಯು? ಹೌ ಡೇರ್ ಯು? ನನ್ ಮುಂದೆ ನಮ್ಮ ಅಪ್ಪನ ಜೊತೆ ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಹೌ ಡೇರ್ ಯು? ಇದೆಲ್ಲ ಹೇಗ್ ಪರಿಹಾರ ಆಗುತ್ತೆ ಮಮ್ಮಿ? ಅದು ಆ ಗೋಪಾಲನ್ಗೆ ಗೊತ್ತು. ಕೇಳಿಲ್ಲಿ ನಂದಿನಿ, ನಾಳೆ ಆ ಡೇನ್ಸ್ ಫಂಕ್ಷನ್ ಇದೆ ಸ್ವೀಟಿ ಸ್ಕೂಲಲ್ಲಿ, ನೀನ್ ಸ್ವಲ್ಪ ಹೋಗಿ ನೋಡ್ತಿ ಅವಳು ಹೇಗ್ ರೆಡಿ ಆಗಿದ್ದಾಳೆ, ಏನ್ ಬಾಕಿ ಇದೆ ಅಂತ. ಅವಳ ಹತ್ರ ಆ ಬೆಸ್ಟ್ ಇದಳಲ್ಲ ಎಲ್ಲ ನೋಡ್ಕೊಳ್ಳೋದಕ್ಕೆ. ಕಾವ್ಯ ಮತ್ತು ಮಿಸ್ಟರ್ ವನರಾಜ್ ಸ್ವಲ್ಪ ಆಚೆ ಹೋಗ್ತಿದ್ದಾರೆ. ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ, ಇವ್ರು ಆಚೆ ತಿರ್ಗಡಕ್ ಹೋಗ್ತಿದಾರ? ಮನೆ ಒಳಗ್ ಕೂತು ಚಿಂತೆ ಮಾಡೋದ್ರಿಂದ ಪ್ರಾಬ್ಲಮ್ ಕಮ್ಮಿ ಆಗ್ಬಿಡುತ್ತಾ? ಹೋಗ್ತಿರೋದು ಒಳ್ಳೇದೇ ಆಯ್ತು, ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅವ್ರಿಗೆ. ಆಂಟಿ, ನಾನು ಪಾವನಿ ಹತ್ರ ಹೋಗಿ ಮಾತಾಡ್ತೀನಿ, ಆದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ನಂಗೆ ಗೊತ್ತಿಲ್ಲ. ಕೆಟ್ಟದಾಗೆ ರಿಯಾಕ್ಟ್ ಮಾಡ್ತಾಳೆ ಅವಳು. ಬಟ್ ಮಮ್ಮಿ, ನೀವು ಅವಳು ಇವೆಂಟ್ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಅಲ್ಲ, ಹಾಳಾಗ್ ಹೋಗ್ಲಿ ಬಿಡಿ, ಅವಾಗ್ಲೇ ಬುದ್ಧಿ ಬರೋದು ಅವಳಿಗೆ. ಅಲ್ಲ, ನೀವ್ ಇದರಲ್ಲಿ ಯಾಕೆ ತಲೆ ಹಾಕ್ತಾ ಇದ್ದೀರಾ? ಯಾಕಂದ್ರೆ ನಾನು ಅವಳು ತಾಯಿ ಕಣೋ. ಕೇಳಿಲ್ಲಿ, ನೀನ್ ಹೋಗಿ ತುಷಾರ್ ಹತ್ರ ಮಾತಾಡ್ತೀಯ? ನೀವೇ ಹೋಗಿ ಮಾತಾಡಿ ಮಮ್ಮಿ, ಇತ್ತೀಚೆಗೆ ನಾವಿಬ್ರು ಮಾತಾಡ್ತಾ ಇಲ್ಲ, ಜಗಳ ಆಯ್ತು ನಮ್ಮಿಬ್ರು ಮಧ್ಯ. ನೀವಿಬ್ರು ಜಗಳ ಮಾಡ್ಕೊಂಡ್ರ? ಒಂದ್ ಸ್ವಲ್ಪ ನೂಕಾಟ ಆಗೋಯ್ತು, ಸಾರಿ. ಏನ್ ಮಾಡ್ತೀಯೋ ನೀನು? ನೀನ್ ನನ್ ಮಗನೇ ತಾನೇ ಸಮರ್ಥ್, ನಾನ್ ನಿನ್ಗೆ ಇದನ್ನ ಹೇಳ್ಕೊಟ್ಟಿರೋದು ಅಣ್ಣನ್ ಜೊತೆ ಜಗಳ ಆಡು, ಹೊಡೆದಾಟ ಮಾಡು, ನೂಕಾಟ ಮಾಡು ಅಂತ.
ಅಲ್ಲಿ ತುಷಾರ್ ಕೂಡ ಹದ್ ಮೀರಿ ಹೋಗ್ತಿದ್ದಾನೆ. ಮನೆ ಬಿಟ್ಟು ಹೋಗಕ್ಕೆ ಹಠ ಮಾಡ್ತಿದ್ದಾನೆ ಅವನು. ಮೇಲಾಗಿ ಈ ಸ್ವೀಟಿ ಫಂಕ್ಷನ್, ಈಗ ಟೇಕ್ಸ್, ಎಲ್ಲ ಪ್ರಾಬ್ಲಮ್ಗಳು ನಮ್ಮ ಮೇಲೆ ಯಾಕೆ ಬರುತ್ತೋ ಗೊತ್ತಿಲ್ಲ. ನಮ್ಗೆ ತುಂಬಾ ಸಂತೋಷ ಆಗತ್ತಲ್ಲ, ಆಗ ನಾವು ಗೋಪಾಲನ ಕೇಳ್ತೀವಾ ಯಾಕೆಲ್ಲ ಸಂತೋಷ ನಮ್ಗೆ ಬರ್ತಿದೆ ಅಂತ. ಈ ಕಷ್ಟ ಬಂದಿದೆ ಅಂತ ಕೇಳೋದ್ ಸರಿನಾ? ಇಂಥ ವಿಷಯದಲ್ಲಿ ನಿಮ್ಗೆ ದೇವ್ರ ಮೇಲೆ ಸಿಟ್ಟು ಬರಲ್ವಾ? ನಿಮ್ ಭರವಸೆ ಕುಸ್ತ ಹೋಗಲ್ವಾ ಆಂಟಿ? ಭರವಸೆ ಅನ್ನೋದು ಮೂರ್ ಕಾಲಿನ ಕುರ್ಚಿನ ಕುಸ್ತು ಹೋಗೋದಿಕ್ಕೆ, ವಿಶ್ವಾಸ ಅನ್ನೋದು ಹಿಮಾಲಯ ಪರ್ವತ ಇದ್ದ ಹಾಗೆ. ಭೂಮಿ ಎಷ್ಟ್ ಬೇಕಾದ್ರೂ ಕಂಪಿಸ್ಲಿ, ವಿಶ್ವಾಸ ಅಲ್ಲಾಡೋದಿಲ್ಲ. ಈ ಸ್ಕೂಲ್ನಲ್ಲಿದ್ದಾಗ ಅದು ಒಮ್ಮೊಮ್ಮೆ ಪರೀಕ್ಷೆಯಲ್ಲಿ ಏನಂತಾರೆ ಅದು ಔಟ್ ಆಫ್ ಕೋರ್ಸ್ ಪ್ರಶ್ನೆ ಬಂದ್ಬಿಡ್ತಿತ್ತಲ್ಲ, ಹಾಗೆ ಈ ಸಲ ಜೀವನ ನಮ್ಗೆ ಔಟ್ ಆಫ್ ಕೋರ್ಸ್ ಪ್ರಶ್ನೆ ಕೊಟ್ಟಿದೆ ಅಷ್ಟೇ. ಎಷ್ಟು ಬರುತ್ತೋ ಅಷ್ಟು ಬರೆಯೋಣ, ಆಮೇಲೆ ಆ ಗೋಪಾಲನೇ ನೋಡ್ಕೋತಾನೆ. ಈಗ ಅಳೋದನ್ನ ನಿಲ್ಲಿಸಿ ನಾವು ಯೋಚನೆ ಮಾಡಬೇಕು, ನಾಳೆ ಬೆಳಗ್ಗೆಯಿಂದ ಏನ್ ಮಾಡಬೇಕು ಅನ್ನೋದು. ಅಪ್ಪ ಸರಿಯಾಗಿ ಹೇಳ್ತಿದ್ದಾರೆ ಪಾವನಿ, ತಮ್ಮ ತಪ್ಪನ್ನ ಒಪ್ಕೊಳ್ಳೋದ್ರಿಂದ ಯಾರು ಚಿಕ್ಕವರಾಗ್ಬಿಡೋದಿಲ್ಲ. ಕ್ಷಮೆ ಕೇಳು ಮಗಳೇ. ಕ್ಷಮೆ ಕೇಳು ಪಾವನಿ. ಹಾಗಿದ್ರೆ ಕ್ಷಮೆ ಕೇಳಲ್ಲ ಅಲ್ವಾ ನೀನು? ಸರಿ, ನಿನ್ನಿಷ್ಟ. ಇವತ್ತು ಕಾವ್ಯ ಹಾಗೂ ನಿನ್ನ ಡ್ಯಾನ್ಸ್ ಇದೆ. ದೇವರ ದಯೆಯಿಂದ ನೀನು ಕಾವ್ಯ ತುಂಬ ಚೆನ್ನಾಗಿ ಮಾಡಿ, ಅನುಪಮ ಹಾಗೂ ಅವಳ ಸ್ಟೂಡೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಲಿ. ನಿಮ್ಮ ಮೂವರಿಗೂ ಆಲ್ ದಿ ಬೆಸ್ಟ್. ಮತ್ತೆ ಇವತ್ತು ನಿಮ್ಮ ಮೂರು ಜನನ ಬಿಟ್ಟು ಈ ಮನೆಯಿಂದ ಯಾರೂ ಕೂಡ ಆನ್ಯುಯಲ್ ಡೇಗೆ ಬರೋದಿಲ್ಲ. ನೀನ್ ಮಾಡಿದ ತಪ್ಪಿಗೆ ಇದೇ ಶಿಕ್ಷೆ. ನಾನು ಬರೋಲ್ಲ, ಲಲಿತಾನು ಬರೋದಿಲ್ಲ, ಸಮರ್ಥ್ ಬರೋಲ್ಲ, ನಂದಿನಿ ಬರೋಲ್ಲ, ಖುಷಿ ಬರೋಲ್ಲ, ವನರಾಜು ಬರೋಲ್ಲ, ರಾಮುನು ಬರೋದಿಲ್ಲ. ಕಾವ್ಯ ಈ ಮನೆಯ ಸೊಸೆ. ಸೊಸೆ ತನ್ನದೆಲ್ಲವನ್ನು ಬಿಟ್ಟು ಗಂಡನ ಮನೆಗೆ ಬರ್ತಾಳೆ, ಹಾಗಾಗಿ ಅವಳ ಮೇಲೆ ಸಿಟ್ಟು ಬಂದ್ರು ಅದನ್ನ ನಾವು ತೋರಿಸ್ಕೋಬಾರ್ದು, ಮಾವ ಅಂತೂ ತೋರಿಸ್ಲೇಬಾರ್ದು. ಅದಕ್ಕೆ ನಾನು ಕಾವ್ಯಗೆ ಏನೂ ಹೇಳೋದಿಲ್ಲ, ಆದರೆ ನಿನಗೆ ಖಂಡಿತ ಹೇಳ್ತೀನಿ. ನೀನು ಬಹಳ ದಿನಗಳಿಂದ ನಿನ್ನ ತಾಯಿ ಹತ್ರ ಜೊತೆಗೆ ನಿನ್ನ ಅಜ್ಜಿ ಹತ್ರ ಮರ್ಯಾದೆ ಮೀರಿ ನಡ್ಕೋತಿದೀಯ. ಹೊರಗಿನವರು ಮರ್ಯಾದೆ ಬಿಟ್ಟು ಮಾತಾಡಿದರೆ, ಕಿತ್ತಾಡಿದರೆ, ಕೆಟ್ಟ ಮಾತಾಡಿದರೆ, ಜಗಳ ಆಡಿದರೆ ಆಗ ಬೇಜಾರಾಗುತ್ತೆ. ಆಮೇಲೆ ನಾವು ಅನ್ಕೋತೀವಿ ಹೋಗಲಿ ಬಿಡು, ಅವನಿಗೂ ನಮಗೂ ಏನು ಸಂಬಂಧ ಇದೆ ಅಂತ. ಒಂದು ವೇಳೆ ಮನೆ ಮಗಳೇ ಮರ್ಯಾದೆ ಮೀರಿ ಮಾತಾಡಿದರೆ, ಎದುರುತ್ತ ಕೊಡೋದಕ್ಕೆ ಶುರು ಮಾಡಿದ್ರೆ ಆಗ ಮನಸ್ಸು ಒಡೆದು ಹೋಗುತ್ತೆ. ಯಾವಾಗ ಕರುಳಿನ ಕುಡಿ ಎದುರು ಮಾತಾಡುತ್ತೋ ಆಗ ಕರುಳು ಕಿತ್ಕೊಂಬಂದ್ಬಿಡುತ್ತೆ, ಮತ್ತಾಗ ತುಂಬಾನೇ ನೋವಾಗುತ್ತೆ, ತುಂಬಾನೇ. ಅಪ್ಪ ಅಮ್ಮ ಕೇಳ್ಕೊಳ್ಳೋದು ಇಷ್ಟೇ, ದೇವರು ನಮಗೆ ಸಾವು ಬೇಕಾದರೂ ಕೊಡಲಿ, ಆದರೆ ತಮ್ಮ ಮಕ್ಕಳ ಕೈಲಿ ಅವಮಾನ ಮಾಡಿಸ್ತಿದ್ರೆ ಸಾಕು ಅಂತ. ಮನೆಯಲ್ಲಿರೋ ಹಿರಿಯರು ಮಕ್ಕಳ ಕೈಯಿಂದ ವಿಷ ಬೇಕಾದರೂ ಕುಡಿದು ಬಿಡ್ತಾರೆ, ಆದರೆ ಅವಮಾನ ಮಾತ್ರ ತಡ್ಕೊಳ್ಳೋಕ್ಕಾಗಲ್ಲ ಮಗಳೇ, ತಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇವತ್ತು ಈ ಮನೆಯಲ್ಲಿ ಒಬ್ಬ ಮಗಳು ತನ್ನ ತಾಯಿನ ಅವಮಾನ ಮಾಡಿದ್ದಾಳೆ, ಅವಳ ಮಮತೆಯನ್ನ ಕಾಲಲ್ಲಿ ಒದ್ದಿದ್ದಾಳೆ, ಅದಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ ಅವಳಿಗೆ.
ಇವತ್ತು ಈ ಮನೆಯಿಂದ ನಿನ್ನ ಆನ್ಯುವಲ್ ಡೇಗೆ ಯಾರು ಬರೋದಿಲ್ಲ. ಒಂದ್ ವೇಳೆ ಯಾರಾದ್ರೂ ಬಂದ್ರೆ ಈ ನಿನ್ ತಾತ ಕುಟುಂಬದ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾನೆ, ನಾನು ಬದುಕಿರೋ ತನಕ ಅವ್ರ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ಮಾವ, ನೀವ್ ಹೇಳ್ಕೊಟ್ ಪಾಠ ಮರ್ತಿದ್ದೀರಾ? ನೀವು ನೆನ್ಪಿದ್ಯಾ ನಿಮ್ಗೆ ಚಿಕ್ಕನ್ನಲ್ಲಿ ಮಕ್ಕಳಿಗೆ ಗಾಳಿಪಟ ಹಾರಿಸೋದ್ ಕಲ್ಸೋವಾಗ ಏನ್ ಹೇಳಿದ್ರಿ ನೀವು? ಅದೇ, ದಾರ ಜಾಸ್ತಿ ಬಿಟ್ರೆ ಪಟ ಹಾರ ಹೋಗುತ್ತೆ ಅಂತ. ಜಾಸ್ತಿ ಎಳೆದ್ರು ಕೂಡ ದಾರ ಕಿತ್ ಹೋಗುತ್ತೆ. ನಾನ್ ಸ್ವಲ್ಪ ಜಾಸ್ತಿ ದಾರ ಬಿಟ್ಟೆ ಮಾವ, ಆದ್ರೆ ನೀವೀಗ ಜಾಸ್ತಿ ದಾರ ಎಳಿತಿದ್ದೀರಾ. ನಮ್ಮಪ್ಪ ಹೇಳ್ತಿದ್ರು, ಔಷಧಿ ಮತ್ತೆ ಶಿಕ್ಷೆ, ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಉಲ್ಟಾ ಪರಿಣಾಮ ಆಗತ್ತೆ ಅಂತ. ಒಂದ್ಸಲ ದೊಡ್ಡೋರಾದ್ರೂ ಅಂದ್ರೆ ಜೀವನ ಒಂದು ಫಾಸ್ಟ್ ಟ್ರೈನ್ ಅಲ್ಲಿ ಕೂತ್ಬಿಡುತ್ತೆ. ಪ್ರತಿ ವಿಶೇಷವಾದ ದಿನ, ಹುಟ್ಟುಹಬ್ಬ, ಸಂಭ್ರಮ, ಫಂಕ್ಷನ್, ಜಾತ್ರೆ ಎಲ್ಲ ಹೀಗೆ ಪಟಾಪಟ್ ಪಟಾಪಟ್ ಅಂತ ಹೋಗ್ಬಿಡುತ್ತೆ, ಯಾವುದು ನೆನಪೇ ಇರಲ್ಲ. ಆದ್ರೆ ಬಾಲ್ಯ ಅನ್ನೋದು ನಡ್ಕೊಂಡು ಹೋಗುತ್ತೆ. ಒಂದೊಂದು ದಿನ ಕೂಡ ನಿಂತು ನಿಂತು ನೋಡುತ್ತೆ. ಒಂದೊಂದು ಘಟನೆ, ಒಂದೊಂದು ಗಳಿಗೇನು ನೆನಪಿರುತ್ತೆ. ಅದಕ್ಕೆ ಬಾಲ್ಯದ ಪ್ರತಿ ಹಬ್ಬ, ಬಾಲ್ಯದ ಪ್ರತಿ ಜಾತ್ರೆ, ಬಾಲ್ಯದ ಪ್ರತಿ ವಿಶೇಷ ದಿನ, ಬಾಲ್ಯದ ಪ್ರತಿ ಸಂತೋಷ, ಬಾಲ್ಯದ ಪ್ರತಿ ಗಾಯ ನೆನಪಲ್ಲಿರುತ್ತೆ. ಅದೇ ರೀತಿ ಸ್ವೀಟಿ ಕೂಡ ಇವತ್ತಿನ ದಿನನ ಯಾವತ್ತೂ ಮರೆಯಲ್ಲ ಮಾವ. ಅದು ನಿಮ್ ನಿರ್ಧಾರದ ಮೇಲೆ ನಿಂತಿದೆ. ಇವತ್ತಿನ ದಿನನ ಸಂತೋಷಕ್ಕಾಗಿ ನೆನ್ಪಿಡ್ತಾಳೋ ಅಥವಾ ದುಃಖಕ್ಕಾಗೋ. ನನಗ್ ಗೊತ್ತಿದೆ ಸ್ವೀಟಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ ಅಂತ. ಅದಕ್ಕೆ ನಾವು ಶಿಕ್ಷೆನು ಕೊಡೋಣ. ಆದ್ರೆ ಇವತ್ ಬೇಡ ಮಾವ, ಇವತ್ ಬೇಡ. ಇವತ್ತು ಭಾವನಿಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಾನು ಭಾವನಿ ಹಾಗೂ ಕಾವ್ಯ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತಿದ್ದೀನಿ. ಐ ಆಮ್ ಶೋರ್ ಮಿಕ್ಕವರು ಕೂಡ ಅನುಪಮನ್ ಪರ್ಫಾರ್ಮೆನ್ಸ್ ನ ನೋಡ್ಬೇಕು ಅಂತಿದ್ದಾರೆ. ಅಪ್ಪ, ಇವತ್ ನೀವು ಸಿಟ್ ಮಾಡ್ಕೊಂಡು ಇದ್ಬಿಟ್ರೆ ಆಗ ಜೀವನ ಪರಿ ಅಂತ ಗಿಲ್ಟ್ ಅಲ್ಲೇ ಇರ್ಬೇಕಾಗತ್ತೆ. ಸಿಟ್ ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ. ನಾನು ಮಾಡ್ಕೋತೀನಿ, ಆದ್ರದು ನಾಳೆ. ಹೌದು ಮಾವ, ಪ್ಲೀಸ್ ಅಪ್ಪ, ಇವತ್ ಬೇಡ. ಸಮರ್ಥ ನಂದಿನಿ, ನೀವು ಅನುಪಮಾಗಿ ಸಹಾಯ ಮಾಡೋದಿದ್ರೆ ಹೋಗಿ. ಮತ್ತೆ ವನರಾಜ್, ನೀನು ನಿನ್ನ ಹೆಂಡತಿ ಮಗಳಿಗೋಸ್ಕರ ಹೋಗ್ಬೇಕು ಅಂತಿದ್ರೆ ಹೋಗು ನೀನು, ಆದ್ರೆ ಮತ್ತಾರು ಅಲ್ಲಿಗೆ ಬರೋದಿಲ್ಲ. ಆಲ್ ದ ಬೆಸ್ಟ್ ಮಮ್ಮಿ, ನೀವು ಹೋಗಿ, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ನಾನೇನು ಮಾತಾಡಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ನನ್ನಿಂದ ತಪ್ಪಾಗಿದೆ, ಸಾರಿ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅಲ್ಲ ಮಗಳ, ನೀನ್ಯಾಕೆ ಸಾರಿ ಕೇಳ್ತಿದ್ಯಾ? ಯಾಕಂದ್ರೆ ಇವಳಿಗೆ ಮಹಾನ್ ಅಂತ ಹೇಳಿಸ್ಕೋಬೇಕಲ್ಲ ಮಾವ. ಇವಳಿಗೆ ಏನ್ ತೋರಿಸ್ಬೇಕು ಅಂದ್ರೆ ಈ ಮನೇಲಿ ಜಗಳ ಆಡೋದೆಲ್ಲ ನಾವು, ಜಗಳ ಮುಗಿಸೋದ್ ಮಾತ್ರ ಇವಳು. ಹಾಗಾದ್ರೆ ನೀನು ಮಹಾನ್ ಅನ್ನಿಸ್ಕೋ ಒಂದ್ಸಲ, ನಿಲ್ಲಿಸ್ಬಿಡು ಈ ಜಗಳನ. ಎಲ್ಲರನ್ನೂ ಸುಮ್ನೆ ಇರಿಸು, ನೀನು ಸುಮ್ನಾಗೋ, ಯಾರು ತಡೀತಿದ್ದಾರೆ ನಿನ್ನ? ಈಗ ನೀವಿಬ್ರು ಶುರು ಮಾಡ್ಕೋಬೇಡಿ ಪ್ಲೀಸ್.
ಈ ಮನೇಲಿ ಹೆಂಗಸರು ಜಗಳ ಅಂತೂ ಮುಗಿಯೋದೇ ಇಲ್ಲ. ನಿಮ್ದು ಮುಗಿಯತ್ತಾ? ಹೆಂಗಸರು ಕಿತ್ತಾಡ್ತಾರೆ, ಜಗಳ ಆಡ್ತಾರೆ ಅಂತ ಹೇಳೋದು ಎಷ್ಟು ಸುಲಭ ಅಲ್ವಾ? ಗಂಡಸ್ರೇನೋ ಇಡೀ ದಿನ ಮನೇಲಿ ನಂಗಂತ ಕೂತಿರ್ತಾರೆ ಅನ್ನೋ ಹಾಗೆ. ನೀವೇನ್ ಮಾಡ್ತೀರಾ ಹೇಳಿ? ದಟ್ಸ್ ಟ್ರೂ. ವಿ ನೀನು ಮತ್ತೆ ತುಷಾರನ್ನು ಜಗಳ ಆಡೋದ್ರಲ್ಲಿ ಕಮ್ಮಿ ಏನಿಲ್ಲ. ಸುಮ್ ಸುಮ್ನೆ ಹೆಂಗಸರನ್ನ ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ. ಕಾವ್ಯ, ನಿಂಗೆ ನಾನ್ ಜಗಳ ಮಾಡ್ತೀನಿ ಅಂತ ಅನ್ಸತ್ತಾವಾಗ್ಲಿಂದ? ಏನ್ ಮಾಡ್ತಾ ಇದೀಯ ನೀನು? ಒಂದ್ ನಿಮಿಷ ನೋಡಿ, ಇದನ್ನ ಮುಂದುವರ್ಸ್ಬೇಕಾ ಅಥವಾ ನಿಲ್ಲಿಸ್ಬೇಕಾ? ಇದನ್ನ ಇಲ್ಲೇ ನಿಲ್ಸ್ಬೇಕು ಅಂದ್ರೆ ನಿನ್ ಮಗಳಿಗೆ ಬುದ್ಧಿ ಹೇಳು. ಅವಳ ಕಡೆ ತಪ್ಪಿದ್ರು ಕೂಡ ಸಿಟ್ಟು ಮಾಡ್ಕೋತಾಳೆ. ದೊಡ್ಡವ್ರ ಹತ್ರ ಮರ್ಯಾದೆ ಇಲ್ದೆ ಮಾತಾಡೋದು ಅಲ್ದೆ ಜಗಳ ಬೇರೆ ಶುರು ಮಾಡ್ತಾಳೆ. ಇವಳ ಹತ್ರ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಷ್ಟು ರಗಳೆ ಮಾಡ್ತಾಳೆ ಗೊತ್ತಾ ಇವಳು? ಇದ್ ಯಾವ್ದ್ರಲ್ಲೂ ಪಾವನಿ ತಪ್ಪೇ ಇಲ್ಲ ಅಜ್ಜಿ. ನೀವ್ ಯಾವ್ದೇ ಒಂದು ವ್ಯಕ್ತಿಗೆ ಇಷ್ಟೆಲ್ಲ ತೊಂದರೆಗಳನ್ನ ಕೊಟ್ರೆ ಅವರು ಹೀಗೆ ರಿಯಾಕ್ಟ್ ಮಾಡ್ತಾರೆ. ಪಾವನಿ ಹೀಗೆಲ್ಲ ಯಾವತ್ತೂ ಇರ್ಲಿಲ್ಲ. ನೀವೆಲ್ಲ ಸೇರ್ಕೊಂಡು ಅವಳನ್ನ ಹೀಗ್ ಮಾಡಿದೀರಾ. ತುಷಾರ್ ಎನಫ್, ನೀನ್ ಅವತ್ತು ತುಂಬಾ ಜಾಸ್ತಿ ಮಾತಾಡ್ತಿದ್ದೆ. ನಿನ್ ಲಿಮಿಟ್ ಅಲ್ಲಿ ಇರೋದ್ ಕಲ್ತ್ಕೋ. ಲಿಮಿಟ್ಸ್ ಅನ್ನೋದು ನನಗ್ ಮಾತಾಡ ಪಾಪ. ಈ ಮನೇಲಿ ಜಗಳಕ್ಕೆ ಯಾವ್ದು ಲಿಮಿಟೇ ಇಲ್ವಾ? ಕಿರ್ಚಾಡೋದಕ್ಕೆ ಯಾವ್ದೇ ಲಿಮಿಟ್ ಇಲ್ಲ. ಆದ್ರೆ ತುಷಾರ್ ವಿಷಯ ಅಂತ ಬಂದಾಗ ತುಷಾರ್ ಸೈಲೆಂಟ್ ಆಗಿರ್ಬೇಕು, ರಿಯಾಕ್ಟ್ ಮಾಡಬಾರ್ದು. ವೈ ತುಷಾರ್, ಈಗ ನೀನ್ ಸುಮ್ನೆ ಇದ್ದು ಬಿಡು. ಈಗಾಗಲೇ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ಸಾಕು. ಅಂದ್ರೆ ನನ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಅಲ್ವಾ ಪಾಪ? ಯಾವಾಗ ನೋಡಿದ್ರು ಈ ಮನೇಲಿ ವಟ ವಟ ಅಂತ ಕಿರ್ಚಾಡ್ತಾನೆ ಇರ್ತಾರೆ. ಬೆಳಿಗ್ಗೆ ಆಫೀಸ್ಗೆ ಹೋಗಿಂತ ಮುಂಚೆ ಜಗಳ, ಆಫೀಸ್ ಇಂದ ಮನೆಗೆ ಬಂದ್ಮೇಲೆ ಜಗಳ. ಅರೆ, ನಂಗೆ ಸಾಕಾಗಿದೆ, ನಂಗೆ ತಲೆ ಕೆಡ್ತಾ ಇದೆ. ಹಾಗಾದ್ರೆ ಹೋಗ್ಬಿಡು ಇಲ್ಲಿಂದ. ಹೋಗ್ಬಿಡು ತುಷಾರ್. ಮನ್ಸಲ್ಲಿ ಈಗಾಗ್ಲೇ ಈ ಮನೆ ಬಿಟ್ಟು ಹೋಗಿ ಆ ಪೆಂಟ್ ಹೌಸ್ ಅಲ್ಲಿ ವಾಸ ಮಾಡ್ತಿದ್ಯಾ ನೀನು? ಅರ್ಧ ಇಲ್ಲಿ ಅರ್ಧ ಅಲ್ಲಿ ಇರ್ಬೇಡ. ಮನ್ಸು ಹೋಗಾಯ್ತಲ್ಲ, ಶರೀರ ಕೂಡ ತಗೊಂಡು ಹೋಗು. ಹೋಗು ಈ ಮನೆಯಿಂದ. ಹೋಗ್ತೀನಿ ಪರ್ಮನೆಂಟ್ಲಿ, ಮನೆಯಿಂದ ಹೋಗ್ತೀನಿ. ನೀನ್ ಯಾವತ್ತೂ ಇಲ್ಲಿ ಬರೋದೇ ಇಲ್ಲ. ಸರಿ ಹೋಗು. ಯಾರು ನಿನ್ನ ತಡೀತಿದ್ದಾರೆ? ನಾನು ಹೋಗ್ತೀನಿ ಅಂತ ಹೇಳ್ತಿದ್ರು. ಸುಮ್ನೆ ಇದ್ಬಿಡಿ ನೀವಿಬ್ರು, ಸಾಕು. ಹೋಗ್ಬಿಡ್ತೀನಿ, 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 ಹೋಗ್ಬಿಡ್ತೀನಿ. ಏನು ನೀನ್ ಈ ಮನೆಯಿಂದ ಹೋಗ್ಬೇಕು ತಾನೆ? ಹಾಗಾದ್ರೆ ಈಗಿಂದೀಗ್ಲೇ ಈ ತಕ್ಷಣ ಹೊರಡು. ಈ ಮನೆಯಲ್ಲಿ ನಿನ್ಗೆ ಉಸಿರು ಕಟ್ಟುತ್ತೆ ಅಲ್ವಾ? ನಿನಗೆ ಎಲ್ಲಿ ಉಸಿರಾಡಕ್ಕಾಗುತ್ತೋ ಅಲ್ಲಿಗೆ ಹೋಗು ತುಷಾರ್. ನೋಡು ಕಂದ, ನಾಳೆ ನಿನ್ಗೆ ತುಂಬಾ ದೊಡ್ಡ ದಿನ. ಇವತ್ ನಿನ್ಗೆ ಆಯಾಸ ಆಗ್ಬಿಟ್ರೆ ನಾಳೆ ಡೇನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈಗ ಎಲ್ಲ ಹೋಗಿ ಮಲ್ಕೊಳ್ಳೋಣ, ಮತ್ ನಾಳೆ ನನ್ ಸ್ವೀಟಿ ಡೇನ್ಸ್ ನೋಡೋದಿಕ್ಕೆ ಎಲ್ರು ಹೋಗೋಣ. ಎಲ್ರು ಬರ್ತಾರೆ, ಆದ್ರೆ ನೀವ್ ಮಾತ್ರ ಬರಬಾರ್ದು. ಐ ಸ್ವೇರ್, ನಾಳೆ ನನ್ ಮಮ್ಮಿ ಅಲ್ಲೇನಾದ್ರೂ ಕಾಣಿಸ್ಕೊಂಡ್ರೆ ನಾನ್ ಸ್ಟೇಜ್ ಇಂದ ಕೆಳಗ್ ಬರ್ತೀನಿ. ಒಂದ್ ವೇಳೆ ನೀವ್ ನನ್ ಎದುರುಗಡೆ ಬಂದ್ರೆ ನಾನ್ ಡಾನ್ಸ್ ಮಾಡೋದೇ ಇಲ್ಲ. And I mean it. ಪಾವನಿ, ಎಂತ ಹಠ ಮಾಡ್ತಿದ್ಯಾ? ಹಠ ಅಂತ ಅನ್ಕೊಳ್ಳಿ, ಪಾಯಿಂಟ್ಲೆಸ್ ಆದ್ರೂ ಅನ್ಕೊಳ್ಳಿ. ಆದ್ರೆ ಒಂದ್ ವೇಳೆ ಅನುಪಮಾ ಅವರು ನಾಳೆ ಅಲ್ಲಿ ಕಾಣಿಸ್ಕೊಂಡ್ರೆ ನಾನು ಸ್ಟೇಜ್ ಬಿಟ್ಟು ಕೆಳಗ್ ಬರ್ತೀನಿ. ಅಂಡ್ ದಟ್ಸ್ ಮೈ ಪ್ರಾಮಿಸ್. ಯು ಕಾಂಟ್ ಕಮ್ ಟು ಸೀ ಮೀ ಟುಮಾರೋ. ಹೇಳಿ ಪಾವನಿ. ಇಲ್ಲ ಅಪ್ಪ, ಪ್ಲೀಸ್. ಇವತ್ ನಾನ್ ಯಾರ ಮಾತು ಕೇಳಲ್ಲ. ನಾಳೆ ನಾನ್ ಸ್ಟೇಜ್ ಮೇಲೆ ಹೋಗೋದು ಬಿಡೋದು ಈಗ ಅನುಪಮಾ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಗುರು ಶಿಷ್ಯರ್ ಕಾಂಪಿಟೇಷನ್ ಅಲ್ಲಿ ಮೊದಲನೇ ಸಲ ಇವ್ರ ಜಾಗದಲ್ಲಿ ಬೆಸ್ಟಿ ನನ್ ಜೊತೆ ಪರ್ಫಾರ್ಮ್ ಮಾಡ್ತಾಳೆ, ಅದಕ್ಕೆ ಇವ್ರಿಗೆ ಫೋಮ್ ಆಗ್ತಿದೆ. ಎಲ್ಲಾ ಅಟೆನ್ಷನ್ ಬೆಸ್ಟಿ ಕಡೆಗೆ ಹೋಗ್ತಿದೆ ಅಂತ ತಡ್ಕೊಳಕ್ ಆಗ್ತಿಲ್ಲ. ಹೇಗ್ ತಡ್ಕೊಳಕ್ ಆಗುತ್ತೆ ಹೇಳು? ಈ ಮನೆಯಲ್ಲಿ ಇರೋರ್ ಯಾರ್ದಾರು ಒಬ್ಬರ ಜೊತೆ ನಂದು ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಅನುಪಮನ ಹತ್ರ ಹೇಗ್ ತಡ್ಕೊಳಕ್ ಆಗುತ್ತೆ ಹೇಳು? ಕಾವ್ಯ, ಪಾವನಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಅಪ್ಪ ಪ್ಲೀಸ್, ಈಗ ನೀವು ಬೈಯಕ್ ಶುರು ಮಾಡಿದ್ರೆ ನಾಳೆ ನಾನು ಸ್ಟೇಜ್ ಮೇಲೆ ಹೋಗೋದೇ ಇಲ್ಲ. ಸರಿ ಹೋಗ್ಬೇಡ ಬಿಡು. ನೀನು ಯಾವ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳಕ್ ಹೋಗ್ತಿದ್ಯಾ? ನೀನು ಹೋಗಲ್ಲ ಹೋಗಲ್ಲ ಅಂತ ಧಮಕಿ ಹಾಕ್ತಿದ್ಯಲ್ಲ. ನೀನ್ ಸ್ಟೇಜ್ ಮೇಲೆ ಹೋಗ್ತೀಯೋ ಬಿಡ್ತೀಯೋ, ವಿ ಡೋಂಟ್ ಕೇರ್. ನಮಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ವ್ಯತ್ಯಾಸ ಆಗತ್ತೆ, ಒಬ್ಬ ತಾಯಿಗೆ ವ್ಯತ್ಯಾಸ ಆಗತ್ತೆ. ಮಮ್ಮಿ, ಇವಳು ನಿಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ನೀವು ಬ್ಲಾಕ್ ಮೇಲ್ ಆಗ್ತಿದ್ದೀರಾ? ತಾಯಿ ಅಲ್ವಾ. ನಾಳೆ ಇವಳು ಡೇನ್ಸ್ ಮಾಡ್ಲಿಲ್ಲ ಅಂದ್ರೆ ನಾಳಿನ ದಿನ ಅದು ಇವಳನ್ನ ಇಡೀ ಜೀವನ ಕಾಡುತ್ತೆ ಅಂತ ನನಗೆ ಗೊತ್ತಿದೆ. ಹಾಗೆ ಆಗ್ಲಿ ಬಿಡಿ ಮಮ್ಮಿ, ಶಿ ಡಿಸರ್ವ್ಸ್ ಇಟ್. ಸ್ವೀಟಿ ಎಲ್ಲ ಮರ್ಯಾದೆ ಮೀರ್ ಬಿಡಿದಾಳೆ. ಆದ್ರೂ ನನ್ ಮಗಳು
ನಾನು ಇವಳನ್ನ ಬೈತೀನಿ, ಶಿಸ್ತಿಂದ ನಡೆಸ್ಕೋತೀನಿ, ಸುಧಾರಿಸ್ತೀನಿ. ಆದ್ರೆ ನಾಳಿನ ದಿನ ಇವಳಿಗೆ ತುಂಬಾ ದೊಡ್ಡ ದಿನ ಸಮರ್ಥ. ಗಾಡ್, ಮತ್ತೆ ಅದೇ ಮಹಾನ್ ಆಗೋ ಡ್ರಾಮಾ. ಪಾವನಿ, ನಾಳೆ ಮಮ್ಮಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಆದ್ರೆ ಅದ್ ಮೊದ್ಲೇ ಆಗುತ್ತಲ್ಲ, ಅದಾದ್ಮೇಲೆ ಹೋಗ್ಲಿ. ಆದ್ರೆ ನನ್ ಪರ್ಫಾರ್ಮೆನ್ಸ್ ಟೈಮಲ್ಲಿ ಇವರಲ್ಲಿ ಇಟ್ಕೊಡ್ದು ಅಷ್ಟೇ. ನಾನ್ ನಿನ್ನ ಸ್ಟೇಜ್ ಮೇಲೆ ನೋಡ್ಬೇಕು ಕಂತ. ಆದ್ರೆ ನನಗ್ ನೋಡಕ್ ಇಷ್ಟ ಇಲ್ವಲ್ಲ. ನಿಮ್ಮನ್ ನೋಡಿದ್ರೆ ಸಿಟ್ಟಲ್ಲಿ ಇಡೀ ಡಾನ್ಸ್ನೇ ಮರ್ತೋಗ್ತೀನಿ. ನನ್ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅನ್ಸಿದ್ರೆ ಸೊ ಪ್ಲೀಸ್ ನಿಮ್ ಮುಖನ ನಾಳೆ ನನಗ್ ತೋರಿಸ್ಬೇಡಿ. ಹೇಳಿ, ಒಪ್ಕೆನಾ ಇಲ್ವಾ? ಹೇಳಿ, ಒಪ್ಕೆನಾ ಇಲ್ವಾ? ಗುಡ್. ನಾಳೆ ನಾನು ಬೆಸ್ಟಿ ಫಸ್ಟ್ ಬರ್ತೀವಿ ಅಂಡ್ ಪ್ರೂವ್ ಮಾಡ್ತೀವಿ ನೀವ್ ಇಲ್ದೇನು ನಾನ್ ನಡೀತೀನಿ ಅಂತ. ಪ್ರೂವ್ ಮಾಡ್ತೀನಿ ನಾನ್ ಮುಂದೆ ಹೋಗೋದಕ್ಕೆ ನಿಮ್ ಅವಶ್ಯಕತೆ ನನಗಿಲ್ಲ ಅಂತ.